ओम गणपतये नमः ओम गुम गुरुभ्यो नमः गुरवे राघवेंद्राय भारतीय तगे नमः गुरुभ्यो नमः वीक्षकरिगेल्लरिगू सह विठ्ठल भट माडुवंतह नमस्कार हागू नन्न चानल गे स्वागत वीक्षकरे इदे मोदल सल नन्न चानल बर्ता इद्रे अंद्रे दयविट्टु मरेदे केळगे सब्सक्राइब अंत माडिरुत्ते सब्सक्राइब माड्कोळ्ळि बेल बटन बरुत्ते बेल बटन क्लिक माडि आल अंत माड्लिक्के दयविट्टु मरिबेडि ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್‌ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ತುಲಾ ರಾಶಿಯವರಿಗೋಸ್ಕರ ಐದು ಶುಭ ವಿಚಾರಗಳು ನಾನು ಒಂದು ವಿಚಾರ ಇಲ್ಲಿ ಸ್ಪಷ್ಟ ಮಾಡ್ಲಿಕ್ಕೆ ನಿಮಗೆ ಸ್ಪಷ್ಟಪಡಿಸ್ಬಿಡ್ತೇನೆ ಅಂದ್ರೆ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆಕ್ಚುಲಿ ನಿಜವಾಗಿ ಹೇಳಬೇಕು ಅಂದ್ರೆ ಅಷ್ಟು ಚೆನ್ನಾಗಿಲ್ಲ ಸಮಸ್ಯೆ ಜಾಸ್ತಿ ಇದೆ ಯಾಕೆಂದ್ರೆ ಶುಭ ವಿಚಾರಗಳನ್ನ ಅಳದು ತೂಗಿ ತೆಗೆದುಕೊಂಡಿದ್ದೀನಿ ನಾನು ಬಹಳ ಕಷ್ಟಪಟ್ಟು ಹಿಂಗೆ ಹಂಗೆ ಎಲ್ಲ ಹುಡುಕಿ ಎಲ್ಲೆಲ್ಲಿ ಸಿಗಬಹುದು ಶುಭ ವಿಚಾರ ಅಂತ ಹೊಡಿದಿನಿ ಸೋ ದೇವತಾರಾಧನೆ ಬಹಳ ಮುಖ್ಯ ನಿಮಗೆ ಎಚ್ಚರಿಕೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ದಯವಿಟ್ಟು ಅದೆಲ್ಲ ವಿಷಯಗಳನ್ನು ತಿಳಿಸಿದ್ದೀನಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಮೊದಲನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಬಾಳ ಸಂಗಾತಿ ಜೊತೆಯಲ್ಲಿ ಸೇರಿಕೊಂಡು ಪ್ರಯತ್ನಿಸಿದರೆ ಭೂಮಿ ಪ್ರಾಪ್ತಿ ಯೋಗ ಇದೆ ಅಂತ ಕಂಡುಬರ್ತಾ ಇದೆ ಎಲ್ಲೋ ಸೈಟ್ ನೋಡಿದಿರಾ ಅಥವಾ ಜಮೀನು ನೋಡಿದಿರಾ ಪರ್ಚೇಸ್ ಮಾಡಬೇಕು ಅಂತ ಇದೆ ನಿಮಗೆ ಅದನ್ನ ಖರೀದಿಸಬೇಕು ಅಂತ ಇದೆ ಅಂತ ಆದ್ರೆ ನೀವು ನಿಮ್ಮ ಮನೆಯವರನ್ನ ನಿಮ್ಮ ಹೆಂಡತಿಯನ್ನ ಜೊತೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಥವಾ ಆ ವ್ಯಾಪಾರದಲ್ಲಿ ಅದನ್ನ ಬಿಸ್ನೆಸ್ ಮಾಡೋದೇನ ಇದೆಯಲ್ಲ ಆ ಭೂಮಿ ವ್ಯಾಪಾರ ಏನು ಮಾಡ್ತಿರಲ್ಲ ಅದರಲ್ಲಿ ನಿಮ್ಮ ಹೆಂಡತಿ ಹೆಸರಲ್ಲೂ ಲೋನಿಗೋಸ್ಕರ ಪ್ರಯತ್ನ ಮಾಡಿ ಅಂದ್ರೆ ಕಂಬೈನ್ಡ್ ನಿಮ್ಮ ಹಾಗೂ ನಿಮ್ಮ ಹೆಂಡತಿ ಇಬ್ಬರ ಹೆಸರಲ್ಲಿ ಒಂದು ಜಾಯಿಂಟ್ ಅಕೌಂಟ್ ಮಾಡಿ ಪ್ರಯತ್ನ ಮಾಡಿದ್ರೂ ಸಹ ಲೋನ್ ಸಿಕ್ಕಿ ನಿಮಗೆ ಭೂಮಿ ಪ್ರಾಪ್ತಿ ಯೋಗ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಥವಾ ಹೆಂಡ ಬಾಳ ಸಂಗಾತಿ ಜೊತೆ ಸೇರಿ ಹೆಂಡತಿ ಅಂತಾನೆ ಅಲ್ಲ ನೀವು ತುಲಾ ರಾಶಿಯ ಸ್ತ್ರೀರಾದ್ರೆ ನಿಮ್ಮ ಗಂಡನ ಜೊತೆಗೆ ಅಂತ ಬಾಳ ಸಂಗಾತಿ ಜೊತೆಯಲ್ಲಿ ಸೇರಿ ಪ್ರಯತ್ನಿಸಿದರೆ ಭೂಮಿ ಪ್ರಾಪ್ತಿ ಯೋಗ ಚೆನ್ನಾಗಿ ಕಂಡು ಬರ್ತಾ ಇದೆ ಇನ್ನು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಈ ಗಂಡಸರಿಗೆ ಅನ್ಕೊಳ್ಳೋಣ ತುಲಾ ರಾಶಿಯ ಗಂಡಸರಿಗೆ ಹೆಂಡತಿಯ ತವರು ಮನೆಯಿಂದ ಭೂಮಿಯ ಯೋಗ ಇದೆ ಅಂತ ಕಂಡುಬರ್ತಾ ಇದೆ ನೀವು ಮೇಷ ರಾಶಿಯವರಾಗಿದ್ರೆ ನಿಮ್ಮ ಹೆಂಡತಿ ತವರು ಮನೆಯಲ್ಲಿ ಏನಾದ್ರು ಭೂಮಿ ಇದೆ ಅಂತ ಆದ್ರೆ ಅವರು ನಿಮ್ಮ ಹೆಂಡತಿಗೆ ಅರ್ಶನ ಕುಂಕುಮ ಅಂತನೋ ಮತ್ತೊಂದು ಏನೋ ನೀವು ಪ್ರಯತ್ನಿಸಿದ್ರೆ ಹೆಂಡತಿ ಕೆಲವೊಂದು ನಿಮ್ಮ ಹೆಂಡತಿ ಏನಾದ್ರು ಅವ್ರ ತವರು ಮನೆಯಲ್ಲಿ ಕೇಳಿದ್ರೆ ನಿಮ್ಮ ಹೆಂಡತಿಗೆ ಭೂಮಿ ಪ್ರಾಪ್ತಿ ಯೋಗ ಇದೆ ಇನ್ನು ನೀವೇನಾದ್ರೂ ತುಲಾ ರಾಶಿಯ ಸ್ತ್ರೀಯರಾಗಿದ್ರೆ ನಿಮ್ಮ ಯಜಮಾನರ ತಂದೆ ಅಂದ್ರೆ ನಿಮ್ಮ ಮಾವನ ಕಡೆಯಿಂದ ಭೂಮಿ ಪ್ರಾಪ್ತಿ ಯೋಗ ಕಂಡು ಬರ್ತದೆ ಸೊ ಈ ತರಹ ಆಗ್ತದೆ ವಿನಃ ಬೇರೆ ಅಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ಹೆಂಡತಿಯ ತವರು ಮನೆಯಿಂದ ಅಥವಾ ತುಲಾ ರಾಶಿಯ ಸ್ತ್ರೀಯರಾದ್ರೆ ಗಂಡನ ಮನೆಯಿಂದ ಭೂಮಿ ಪ್ರಾಪ್ತಿ ಯೋಗ ಪ್ರಯತ್ನಿಸಿದರೆ ಸಿಗ್ತದೆ ಸುಲಭ ಅಲ್ಲ ಇದು ಬಹಳ ಕಷ್ಟ ಇದೆ ಇದಾಗೋದು ಬಟ್ ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೆ ಸಿಗ್ತದೆ ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ನಾಗಾರಾಧನೆ ಬೇಕು ಕುಜಶಾಂತಿ ಬೇಕು ಇದೆಲ್ಲದು ಸಹ ಏಪ್ರಿಲ್ ಅಂತ ಬರ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ಹುಣ್ಣಿಮೆ ಬುಧವಾರ ಅವತ್ತಿನ ದಿವಸ ನಾವು ಈ ಎಲ್ಲ ಹೋಮ್ಗಳನ್ನ ಮಾಡ್ತಾ ಇದ್ದೇವೆ ಸಂಕಲ್ಪ ಸಭೆಗೆ ಹೆಸರು ಕೊಡ್ಬೇಕು ಅನ್ಕೊಂಡವರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ ಡೀಟೇಲ್ಸ್ ಎಲ್ಲ ವಾಟ್ಸ್ಆಪ್ ಮಾಡಬಹುದು ಹೆಸರು ಗೋತ್ರ ನಕ್ಷತ್ರ ರಾಶಿ ಎಲ್ಲ ವಾಟ್ಸ್ಆಪ್ ಮಾಡಿ ನಿಮಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗತ್ತೆ ನಿಮ್ಮ ಮನೆಗೆ ಪ್ರಸಾದ ಬರ್ತದೆ ಕೊರಿಯರ್ ಮೂಲಕ ಬರ್ತದೆ ಎರಡನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂದ್ರೆ ಸಪ್ತಮಾಧಿಪತಿ ಸಪ್ತಮಕ್ಕೆ ಬಂದಿರೋದ್ರಿಂದಾಗಿ ಆಕ್ಚುಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಪಿತೃಪಕ್ಷ ಎಲ್ಲ ಬಂದ್ಬಿಡುತ್ತೆ ಸೊ ಮೊದಲ 15 ದಿವಸ ಸ್ವಲ್ಪ ಕಷ್ಟ ಆದ್ರೆ ಪಿತೃಪಕ್ಷ ಇದ್ರೂ ಸಹ ಎಲ್ಲೋ ಒಂದ್ ಕಡೆ ಫೈನಲೈಸ್ ಆರು ಆಗುತ್ತೆ ಅಂತ ಕಂಡು ಬರ್ತಾ ಇದೆ ಸೊ ಅವಿವಾಹಿತರಿಗೆ ವಿವಾಹ ಫಿಕ್ಸ್ ಆಗುವಂತದ್ದು ಈ ಪಿತೃಪಕ್ಷ ಮುಗಿದ ಮೇಲೆ ಆದ್ರೂ ಅಟ್ಲೀಸ್ಟ್ ಅಲ್ಲಿ ತನಕ ಮಧ್ಯದಲ್ಲಿ ಮನೆಯಲ್ಲೇ ಮಾತಾಡ್ಕೊಳ್ಳೋದು ಹಾ ಮದುವೆ ಫಿಕ್ಸ್ ಮಾಡ್ಬೇಕು ಅನ್ಕೊಳ್ಳುವಂಥದ್ದು ಅಥವಾ ಅದೇ ಯಾವ್ದಾದ್ರು ಒಂದನ್ನು ಫೈನಲೈಸ್ ಮಾಡೋಣ ಪಕ್ಷ ಮುಗಿದ ಮೇಲೆ ಹೇಳೋಣ ಈ ತರನಾದ್ರೂ ಒಂದಿಷ್ಟು ಫೈನಲ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಅಥವಾ ವಿವಾಹಿಸಿದ್ರೆ ಮದುವೆ ಆಗ್ಬಿಡುತ್ತೆ ಅಂತಲ್ಲ ಇವಾಗ ಪಿತೃಪಕ್ಷದಲ್ಲಿ ಯಾರು ಮದುವೆ ಮಾಡಲ್ಲ ಪ್ರಶ್ನೆ ಬೇರೆ ಮಹಾಲಯ ಅಮಾವಾಸ್ಯೆ ಮುಗಿದ ಮೇಲೆ ಒಳ್ಳೆ ದಿವಸ ನೋಡ್ಕೊಂಡು ಮದುವೆ ಮಾಡ್ಬೋದು ನವರಾತ್ರಿ ಇತ್ಯಾದಿಗಳು ಆದ್ರೆ ಮದುವೆ ಫಿಕ್ಸ್ ಆಗ್ಬೇಕಲ್ಲ ಇಂಥ ಹುಡುಗಿನ ಇಂಥ ಹುಡುಗಿನ ಫಿಕ್ಸ್ ಮಾಡ್ಬೇಕಲ್ಲ ಸೊ ಆ ಫಿಕ್ಸ್ ಮಾಡುವಂತಹ ಕಾರ್ಯಗಳೆಲ್ಲದೂ ಸಹ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ನವಿವಾಹಿತರಿದ್ರೆ ಸಪ್ತಮಾಧಿಪತಿ ಕುಜ ಆದ್ರಿಂದ ಕುಜಶಾಂತಿ ಹೋಮ ಸೆಪ್ಟೆಂಬರ್ ನಲ್ಲಿ ಮಾಡ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋಕೆ ಮರಿಬೇಡಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ತುಂಬಾ ಹೋಮ್ಗಳಾಗುತ್ತೆ ಅವತ್ತು ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋಕೆ ಮರಿಬೇಡಿ ಮೂರನೆಯ
ಶುಭ ವಿಚಾರ ತುಲಾ ರಾಶಿಯವರಿಗೆ. ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಐಡಿಯಾಗಳ ಮೇಲೆ ಇನ್ವೆಸ್ಟ್ ಮಾಡುವಂತವ್ರು ಸಿಗ್ತಾರೆ. ಅಂದ್ರೆ ನಿಮಗೆ ಏನೇನೋ ಹೊಸ ಹೊಸ ಐಡಿಯಾಗಳಿರ್ತದೆ, ನಿಮಗೆ ಯಾರು ಇನ್ವೆಸ್ಟರ್ಸ್ ಬೇಕು ಅಂತ ಅನ್ಕೊಳ್ಳಿ. ಸೊ ನೀವು ತುಲಾ ರಾಶಿಯವರು, ನಿಮ್ಮ ಹತ್ರ ಏನೋ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಇದೆ, ನಿಮ್ಮ ಹತ್ರ ಬೇರೆ ಬೇರೆ ಏನೇನೋ ಪ್ರಾಜೆಕ್ಟ್ಗಳಿರ್ತದೆ, ಆ ಪ್ರಾಜೆಕ್ಟ್ ಅಲ್ಲಿ ಒಳ್ಳೊಳ್ಳೆ ಪ್ರಾಫಿಟ್ ಇದೆ ಅಂತ ನೀವು ಹೇಳ್ತೀರಾ. ಬಟ್ ನಿಮ್ಗೊಂದು ಒಳ್ಳೆ ಇನ್ವೆಸ್ಟರ್ ಬೇಕು. ಅದಕ್ಕೆ ಇಷ್ಟು ನಮಗೆ ಇನ್ವೆಸ್ಟರ್ ಸಿಗ್ತಾ ಇಲ್ಲ. ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯ ಒಳ್ಳೊಳ್ಳೆ ಯೋಚನೆ ಮಾಡುವಂಥವರಿಗೆ ಇನ್ವೆಸ್ಟರ್ಸ್ಗೋಸ್ಕರ ಯಾವುದೇ ಪ್ರಾಜೆಕ್ಟ್ ಇರಲಿ, ಇನ್ವೆಸ್ಟರ್ಸ್ಗೋಸ್ಕರವಾಗಿ ಕಾಯ್ತಾ ಇರತಕ್ಕಂಥ ತುಲಾ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೂಡಿಕೆ ಮಾಡುವಂಥವರು, ನಿಮ್ಮ ಆಲೋಚನೆಗಳ ಮೇಲೆ ಹೂಡಿಕೆ ಮಾಡುವಂಥವರು ತುಲಾ ರಾಶಿಯವರಾಗಿದ್ರೆ, ನೀವು ತುಲಾ ರಾಶಿಯವರಾಗಿದ್ರೆ, ಹೂಡಿಕೆ ಮಾಡೋರು ಯಾವ ರಾಶಿಯವ್ರು ಬೇಕಾದ್ರೂ ಆಗಿರಲಿ, ನೀವು ತುಲಾ ರಾಶಿಯವರಾಗಿದ್ರೆ, ನಿಮ್ಮ ಹತ್ರ ಒಂದಿಷ್ಟು ಒಳ್ಳೆ ಐಡಿಯಾಸ್ಗಳಿದೆ, ಇನ್ವೆಸ್ಟ್ ಮಾಡೋರು ಮಾತ್ರ ಬೇಕು ಗುರುಗಳೇ ಅಂತಂದ್ರೆ, ನಿಮಗೆ ಇನ್ವೆಸ್ಟರ್ಗಳು ನೀವು ಪ್ರಯತ್ನಿಸಿದರೆ ಸಿಗ್ತಾರೆ ಅಂತ ಕಂಡು ಬರ್ತಾ ಆಗಿದೆ. ಕುಬೇರ ಲಕ್ಷ್ಮಿ ಹೋಮ ಆಗಬೇಕು, ಕುಬೇರ ಲಕ್ಷ್ಮಿ ಹೋಮ ಆಗತ್ತೆ ಈ ಒಂದು ಸೆಪ್ಟೆಂಬರ್ 2ನೇ ತಾರೀಕು. ಖಂಡಿತವಾಗಿ ನೀವು ಮಾಡಿ ನಿಮಗೂ ಇನ್ವೆಸ್ಟರ್ ಸಿಗಲಿ. ಅಥವಾ ಯಾವುದೇ ಯಾರೇ ಆಗಲಿ ತುಲಾ ರಾಶಿಯವರು, ನಿಮಗೇನಾದ್ರು ಆರ್ಥಿಕ ಬಾಧೆಗಳಿದೆ, ಕಷ್ಟ ನಷ್ಟಗಳಿದೆ, ಸಾಲ ಸೋಲಗಳಿದೆ, ಸ್ವಲ್ಪ ಲಕ್ಷ್ಮೀ ಪ್ರಾಪ್ತಿ ಆಗಬೇಕು ಅಂದ್ರೆ ಕುಬೇರ ಲಕ್ಷ್ಮಿ ಹೋಮವನ್ನ ಸೆಪ್ಟೆಂಬರ್ 2ನೇ ತಾರೀಕು ನಾಗಾರಾಧನೆ ಅಂದ್ರೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿಯ ಜೊತೆಯಲ್ಲಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರು ಖಂಡಿತವಾಗಿ ಕೊಟ್ಕೋಬಹುದು. ಬಹಳ ಹೋಮ್ಗಳಾಗ್ತಾ ಇದೆ ಈ ಸಮಯ, ಬಹಳ ವಿಶೇಷ. ಹಾಗೂ ಒಂದು ಅನಾಥಾಶ್ರಮಕ್ಕೆ ಸಮರ್ಪಣಾ ಸೇವೆ ಅಂತೇಳಿ ಒಂದು ಅನಾಥಾಶ್ರಮಕ್ಕೆ ಎಲ್ಲ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡುವಂಥದ್ದು ಸಹ ಇರ್ತದೆ. ಹಿಂದಿನ ಸಲ ವೃದ್ಧಾಶ್ರಮಕ್ಕೆ ಕೊಟ್ಟಿದ್ವಿ, ನೀವು ನೋಡಿದ್ದೀರಾ. ಸೊ ನೋಡಿಲ್ಲ ಅಂದ್ರೂ ಕೂಡ ನಾನು ಈ ಸೆಕ್ಷನ್ಗೆ ಹೋದ್ರೆ ಸಿಗುತ್ತೆ ಅದು, ಸಮರ್ಪಣಾ ಸೇವೆ. ಸೊ ಇದ್ರ ನೆಕ್ಸ್ಟ್ ಈ ಸಲ ಹುಣ್ಣಿಮೆಗೆ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಎಕ್ಸ್ಟ್ರಾ ದಯವಿಟ್ಟು ಯಾರು ಏನು ಕೊಡಬೇಕಾಗಿಲ್ಲ. ಸಂಕಲ್ಪ ಸೇವೆ ಯಾರು ಕೊಡ್ತಾರೆ ಅವ್ರ ಹೆಸರು ಸಮರ್ಪಣಾ ಸೇವೆಯು ಆಗ್ತದೆ. ಸಂಕಲ್ಪ ಸೇವೆ ಬಂದಿರ್ತದೆ, ಒಂದು ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ರೆ ನಿಮ್ಮ ಹೆಸರಲ್ಲಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಕುಬೇರ ಲಕ್ಷ್ಮಿ ಹೋಮ ಆಮೇಲೆ ಸಂತಾನ ಗೋಪಾಲ ಹೋಮನೂ ಇದೆ ಈ ಸಲ. ಗುರು ಶಾಂತಿ ಶನಿ ಶಾಂತಿ ಇತ್ಯಾದಿ ನವಗ್ರಹ ಶಾಂತಿ ಹೋಮಗಳು, ಒಂದು ವಿಶೇಷವಾದಂತಹ ಒಂದು ಕಂಕಣ ಬರ್ತದೆ ನಿಮಗೆ ಕೊರಿಯರ್ ಮೂಲಕ, ಅರ್ಶನದಲ್ಲಿ ಹಾಕಿ ಕಳಿಸ್ತೇವೆ. ಪೂಜೆ ಮಾಡಿದ ಕಂಕಣವನ್ನ 3 ದಿವಸ ಅಥವಾ 5 ದಿವಸ ಅಥವಾ 9 ದಿನಗಳ ಕಾಲ ಆ ಕಂಕಣವನ್ನ ಕುಬೇರ ಲಕ್ಷ್ಮೀ ಹೋಮದ ಕಂಕಣವನ್ನ ಬಲಗೈಯಲ್ಲಿ ಕಟ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿರ್ತೇವೆ. ನೆಕ್ಸ್ಟ್ 4ನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಚಲನಚಿತ್ರ. ನೀವು ತುಲಾ ರಾಶಿಯವರಾಗಿದ್ದು ನೀವು ಚಲನಚಿತ್ರದಲ್ಲಿ ಕೆಲಸ ಮಾಡ್ತಾ ಇರೋರಂತ ಆಗಿದ್ರೆ, ನೀವು ಆಕ್ಟರ್ ಆಗಿರಬಹುದು, ನೀವು ಡೈರೆಕ್ಟರ್ ಆಗಿರಬಹುದು, ನೀವು ಮ್ಯೂಸಿಷಿಯನ್ ಆಗಿರಬಹುದು, ನೀವು ಏನೇ ಆಗಿರಬಹುದು ರಿಲೇಟೆಡ್ ಟು ಫಿಲ್ಮ್ ಫೀಲ್ಡ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ನೀವು ತುಲಾ ರಾಶಿಯವರಾಗಿದ್ರೆ, ಅಥವಾ ನೀವು ಸಂಗೀತಗಾರರಾಗಿದ್ರೆ, ನೀವು ತುಲಾ ರಾಶಿಯವರು, ನೀವು ಸಂಗೀತ ನಾಟ್ ಏನೋ ಒಂದು ಹಿಂದೂಸ್ತಾನಿನೋ ದಕ್ಷಿಣ ಯಾವುದೋ ಒಂದು ನೀವೇನಾದ್ರು ಒಂದು ಹಾಡು ಹೇಳುವಂತ ಸಂಗೀತಗಾರರಾಗಿದ್ರೆ, ನೀವು ಮ್ಯೂಸಿಷಿಯನ್ ಆಗಿದ್ರೆ, ಅಥವಾ ಯಾವುದೇ ರೀತಿಯಾದಂತಹ ಕಲೆ ಇತ್ಯಾದಿಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ರೆ, ನಾಟಕ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಒಂದಿಷ್ಟು ರಂಗಗಳಿರ್ತದಲ್ಲ ಅದರ ಕಲೆ ಸಂಸ್ಕೃತಿ ರಂಗ ಇತ್ಯಾದಿ ವಿಭಾಗಗಳಲ್ಲಿ ನೀವಿದ್ರೆ, ಇತ್ಯಾದಿ ಯಾವುದೇ ಉದ್ಯೋಗದಲ್ಲಿ ಇರೋರಾಗಿದ್ದು ನೀವು ತುಲಾ ರಾಶಿಯವರಾಗಿದ್ರೆ, ನಿಮ್ಮ ನಿಂತು ಹೋಗಿದ್ದಂತಹ ಕೆಲಸಗಳು ಮತ್ತೆ ಪುನಃ ಆರಂಭವಾಗುವಂತಹ ಸಾಧ್ಯತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆ. ಈ ಪ್ರಾಜೆಕ್ಟ್ ಮುಗಿದೋಯ್ತು, ನಿಂತೋಯ್ತು, ಇದಾಗಲ್ಲ ಅಂತ ಅನ್ಕೊಂಡು ಕೈ ಬಿಟ್ಟಂತಹ ನಿಮ್ಮ ಎಷ್ಟೋ ಕೆಲಸಗಳು ತುಲಾ ರಾಶಿಯವ್ರದ್ದು, ಈ ಫೀಲ್ಡ್ಗಳಲ್ಲಿ ನೀವು ಇದ್ದೀರಾ ಅಂತಾದ್ರೆ ಖಂಡಿತವಾಗಿ ಆಗ್ತದೆ. ನಿಮ್ ಫಿಲಂ ಫೀಲ್ಡ್ ಅಲ್ಲಿ ಏನಾದ್ರು ಇದಾದ್ರೆ, ನೀವು ಒಂದು ವೈಯಕ್ತಿಕ ಕನ್ಸಲ್ಟೇಷನ್ ತಗೊಳ್ಳಿ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಕಳಿಸಿ, ವಾಟ್ಸಪ್ ಮಾಡಿ, ನೀವು ಒಂದು ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ. ಖಂಡಿತವಾಗಿ ನಿಮ್ಮ ಫಿಲಂ ರಿಲೇಟೆಡ್ ಆಗಿ ಏನಾದ್ರು ನೀವು ಡೈರೆಕ್ಟ್ರು, ಪ್ರೊಡ್ಯೂಸರು ಅಥವಾ ಯಾವುದೇ ಟೆಕ್ನಿಷಿಯನ್ ಏನೇ ಆಗಿರಲಿ ಫಿಲಂ ಫೀಲ್ಡ್ ಅಲ್ಲಿ ಆದ್ರೆ, ನಿಮ್ಗೆ ಒಂದು ಸಪರೇಟ್ ಆಗಿ ಒಂದು ಕನ್ಸಲ್ಟೇಷನ್ ತಗೊಳ್ಳಿ, ನಿಮಗೆ ಇನ್ನೂ ಡೀಟೇಲ್ಡ್ ಆಗಿ ಖಂಡಿತವಾಗಿ ಹೇಳೋಣ. ಓಕೆ, ಇನ್ನು ಐದನೆಯ ಶುಭ ವಿಚಾರ ತುಲಾ ರಾಶಿಯವರಿಗೆ, ಇದು ಸೀನಿಯರ್ ಸಿಟಿಸನ್ಗೆ. ನೀವು ತುಲಾ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳು ಕೆಲಸ ಇಲ್ಲ ಅಂತ ಕಷ್ಟ ಪಡ್ತಾ ಇದ್ರೆ, ನೀವು ತುಲಾ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳು ಕೆಲಸ ನಿರುದ್ಯೋಗಿ ಆಗಿದ್ರಿ, ಕೊರೋನಾ ಬಂತು, ಇದು ಬಂತು, ಇದು ಬಂತು, ಮಗನ ಕೆಲಸದಿಂದ ತೆಗೆದಾಕ್ಬಿಟ್ರು ಸರ್, ಬಹಳ ಟೆನ್ಷನ್ ಆಗಿದೆ ಅಂತ ನೀವು ತುಲಾ ರಾಶಿಯವರು ಏನೇನು ಈ ಮಾತು ಹೇಳ್ತಾ ಇದ್ರೆ, ಖಂಡಿತ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮಗನಿಗೆ ಕೆಲಸ ಅಥವಾ ನಿಮ್ಮ ಮಗಳಿಗೆ, ನಿಮ್ಮ ಸಂತಾನಕ್ಕೆ ಉದ್ಯೋಗ ಸಿಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಗೊತ್ತಾಯ್ತಲ್ವೇ ನಾನು ಹೇಳಿದ್ದು, ಅರ್ಥ ಆಯ್ತಲ್ವಾ? ನೀವು ತುಲಾ ರಾಶಿಯವರಾಗಿದ್ದು
ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತದೆ ಅಂತ ಕಂಡು ಬರ್ತಾ ಇದೆ. ತುಲಾರಾಶಿಯವರಿಗೆ ಅವರ ಮಕ್ಕಳಿಗೆ ಕೆಲಸ ಸಿಗ್ತದೆ ಅಂತ ಕಂಡು ಬರ್ತಾ ಇದೆ. ಅದಕ್ಕೆ ಅನುಕೂಲ ಆಗಲಿ ಅಂತ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹೆಸರು ಕೊಟ್ಕೋಬಹುದು. ಸಂತಾನ ಗೋಪಾಲ ಅಂದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಅಂತ ಅಷ್ಟೇ ಅಲ್ಲ, ಮಕ್ಕಳಿರೋರ್ಗೂ ಸಹ ಅವ್ರ ಮಕ್ಕಳ ಬಗ್ಗೆ ಏನೇ ಟೆನ್ಷನ್ ಇದ್ರು ಸಹ ಅದು ಪರಿಹಾರವಾಗಲಿ ಅಂತ ಹೇಳಿ ನಾವು ಮಾಡುವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕು ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ಗುರು ಶನಿ ಇತ್ಯಾದಿ ನವಗ್ರಹ ಶಾಂತಿ ಹೋಮಗಳು ತುಂಬಾ ಆಗಿದೆ. ತಾಯಿತ ಕಳಿಸ್ಕೊಡ್ತೇವೆ, ಹೋಮದ ಭಸ್ಮ ಪ್ರಸಾದಗಳನ್ನೆಲ್ಲ ಕಳಿಸ್ಕೊಡ್ತೇವೆ, ಹಾಗೂ ಕಂಕಣ ಕಳಿಸ್ಕೊಡ್ತೇವೆ. ಸೊ ಅದನ್ನ ಕಂಕಣ ಧಾರಣೆ ಮಾಡಿ, ಅರಿಶಿನವನ್ನ ಹಚ್ಕೊಳ್ಳಿ, ಭಸ್ಮವನ್ನ ಧಾರಣೆ ಮಾಡಿ, ಆ ಹೋಮವನ್ನ ಲೈವ್ ನೋಡಿ, ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ, ಲೈವ್ ಅಲ್ಲಿ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದು ಹಾಗೆ ಆಗತ್ತೆ. ಇದಿಷ್ಟು ವಿಚಾರಗಳಾಗಿತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ 5 ಶುಭ ವಿಚಾರಗಳ ವಿಡಿಯೋ. ವಿಡಿಯೋ ಶೇರ್ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕು, ಎರಡೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.